ಖಂಡಿತವಾಗಿ ನಾನು ಬಹಳ ಮೊದಲಿಂದಲೇ ಹೇಳ್ತಾ ಬಂದಿದ್ದೆ, ಲವ್ ಜಿಹಾದ್ ಅನ್ನುವಂಥದ್ದು ನಮ್ಮ ಹೆಣ್ಣು ಮಕ್ಕಳನ್ನು ಕೂಪಕ್ಕೆ, ಅದು ಒಂದು ನರಕದ ಕೂಪಕ್ಕೆ ದೂಡುವಂಥ ಪ್ರಕ್ರಿಯೆ. ಪ್ರೀತಿಯ ಹೆಸರಲ್ಲಿ ಲವ್ ಮಾಡ್ತಾರೆ, ಮದುವೆ ಆಗ್ತಾರೆ, ಅಥವಾ ಮದುವೆ ಆಗದೆ ಮೋಸ ಮಾಡ್ತಾರೆ, ಅವರ ಕೈಗೆ ಒಂದು ಮಗುವನ್ನು ಕೊಟ್ಟು ಆಮೇಲೆ ಓಡೋಗ್ತಾರೆ, ಆಮೇಲೆ ತಲಾಖ್ ಅಂತ ಹೇಳಿ ಇನ್ನೊಬ್ಬರನ್ನ ಮದುವೆ ಆಗ್ತಾರೆ. ಇದರಿಂದ ನಮ್ಮ ಹೆಣ್ಮಕ್ಕಳು ತುಂಬ ಸಮಸ್ಯೆಯನ್ನು ದೇಶದ ಬೇರೆ ಬೇರೆ ಭಾಗದಲ್ಲಿ ಎದುರಿಸಿದ್ದಾರೆ. ಅದಕ್ಕಾಗಿ ನನ್ನ ಅಪೇಕ್ಷೆ ಇರುವಂಥದ್ದು, ಈ ಲವ್ ಜಿಹಾದ್ ಅನ್ನುವಂಥ ಏನು ಒಂದು ನಮ್ಮ ಸಮಾಜದ ಪಿಡುಗಿದೆ, ಅದು ತಕ್ಷಣ ಕೊನೆ ಆಗಬೇಕು. ನಮ್ಮ ಹೆಣ್ಮಕ್ಕಳು ಕೂಡ ಇದನ್ನು ಅರ್ತ್ಕೋಬೇಕು. ಅದಕ್ಕಾಗಿ ತಂದೆ ತಾಯಿ ಅಂದರು ಇಷ್ಟು ಪ್ರೀತಿಯಿಂದ ನಿಮ್ಮನ್ನು, ಒಂದು ಎರಡು ಮಕ್ಕಳು ಇರುವಂಥದ್ದು ಒಂದು ಮನೆಯಲ್ಲಿ, ಖಂಡಿತವಾಗಿ ನಾನು ಬಹಳ ಮೊದಲಿಂದಲೇ ಹೇಳ್ತಾ ಬಂದಿದ್ದೆ, ಲವ್ ಜಿಹಾದ್ ಅನ್ನುವಂಥದ್ದು ನಮ್ಮ ಹೆಣ್ಣುಮಕ್ಕಳನ್ನು ಕೂಪಕ್ಕೆ, ಅದು ಒಂದು ನರಕದ ಕೂಪಕ್ಕೆ ದೂಡುವಂಥ ಪ್ರಕ್ರಿಯೆ. ಪ್ರೀತಿಯ ಹೆಸರಲ್ಲಿ ಲವ್ ಮಾಡ್ತಾರೆ, ಮದುವೆ ಆಗ್ತಾರೆ, ಅಥವಾ ಮದುವೆ ಆಗದೆ ಮೋಸ ಮಾಡ್ತಾರೆ, ಅವರ ಕೈಗೆ ಒಂದು ಮಗುವನ್ನು ಕೊಟ್ಟು ಆಮೇಲೆ ಓಡೋಗ್ತಾರೆ, ಆಮೇಲೆ ತಲಾಖ್ ಅಂತ ಹೇಳಿ ಇನ್ನೊಬ್ಬರನ್ನ ಮದುವೆ ಆಗ್ತಾರೆ. ಇದರಿಂದ ನಮ್ಮ ಹೆಣ್ಮಕ್ಕಳು ತುಂಬ ಸಮಸ್ಯೆಯನ್ನು ದೇಶದ ಬೇರೆ ಬೇರೆ ಭಾಗದಲ್ಲಿ ಎದುರಿಸಿದ್ದಾರೆ. ಅದಕ್ಕಾಗಿ ನನ್ನ ಅಪೇಕ್ಷೆ ಇರುವಂಥದ್ದು, ಈ ಲವ್ ಜಿಹಾದ್ ಅನ್ನುವಂಥ ಏನು ಒಂದು ನಮ್ಮ ಸಮಾಜದ ಪಿಡುಗಿದೆ, ಅದು ತಕ್ಷಣ ಕೊನೆ ಆಗಬೇಕು. ನಮ್ಮ ಹೆಣ್ಮಕ್ಕಳು ಕೂಡ ಇದನ್ನು ಅರ್ತ್ಕೋಬೇಕು. ಅದಕ್ಕಾಗಿ ತಂದೆ ತಾಯಿ ಅಂದರು ಇಷ್ಟು ಪ್ರೀತಿಯಿಂದ ನಿಮ್ಮನ್ನು, ಒಂದು ಎರಡು ಮಕ್ಕಳು ಇರುವಂಥದ್ದು ಒಂದು ಮನೆಯಲ್ಲಿ.